ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ, ಕ್ರೇಜಿ ಮನಿ ವಿತ್ ಶ್ರೀ ಅನ್ನೋ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು 28 ಸೆಪ್ಟೆಂಬರು, ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಮಾರ್ಕೆಟಿನ ಮಾಹಿತಿ ನಿಮಗೆ ಕೊಡ್ತೀನಿ. ನೀವು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ಲೈವ್ ಹೋಗ್ತಾ ಇರ್ತೀನಿ, ಲೈವ್ ಟ್ರೇಡಿಂಗ್ ಐಡಿಯಾಸ್ ಕೊಡ್ತಾ ಇರ್ತೀನಿ, ಸಾಕಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೋಸ್ಕರ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಇವಾಗ ಶುಕ್ರವಾರ ಏನಾಯಿತು, ಅದ್ರ ಬೇಸಿಸ್ ಮೇಲೆ ಇವತ್ತು ಏನು ಆಗಬಹುದು, ಏನಾಗ್ತಾ ಇದೆ ಯು ಎಸ್ ಮಾರ್ಕೆಟಲ್ಲಿ, ಅದ್ರ ಇಂಪ್ಯಾಕ್ಟ್ ಇಂಡಿಯಾದಲ್ಲಿ ಏನಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ನೀವು ಶುಕ್ರವಾರ, ನಾನು ನಿಮ್ಗೆ ನೆನ್ತಿರ್ಬೋದು, ನಾನು ನಿಮ್ಗೆ ಹೇಳಿದ್ದೆ ಮಾರ್ಕೆಟಲ್ಲಿ ರಿಬೌಂಡ್ ಕಾಣುತ್ತೆ, ರಿವರ್ಸಲ್ ಕಾಣಿಸ್ಬೋದು ಅಂತ. ಸೊ ಅದೇ ರೀತಿಯಾಗಿ ಮಾರ್ಕೆಟ್ ರಿವರ್ಸಲ್ ತೋರಿಸಿದೆ. ಇದು ನನ್ನ ಪ್ರಕಾರ ಒಂದು ಜಸ್ಟ್ ಅ ರಿಬೌಂಡ್. ನಮ್ಮ ಟ್ರೆಂಡ್ ಇನ್ನೂ ರಿವರ್ಸ್ ಆಗಿಲ್ಲ. ಟ್ರೆಂಡ್ ರಿವರ್ಸ್ ಆಗೋದಕ್ಕೆ ನಾವು 11,300ನ ಸಸ್ಟೈನ್ ಮಾಡಬೇಕಾಗತ್ತೆ ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿ ಇವಾಗಲೂ ಕೂಡ ಬೇರ್ ಮಾರ್ಕೆಟಲ್ಲಿದೆ, ತುಂಬಾ ವೀಕ್ ಆಗಿದೆ. ಸೊ ಮಾರ್ಕೆಟಲ್ಲಿ ನನ್ನ ವ್ಯೂ ಸೆಲ್ ಆನ್ ರ್ಯಾಲೀಸೇ ಆಗಿರುತ್ತೆ. ಇದರಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಮಾರ್ಕೆಟಲ್ಲಿ ತುಂಬ ವೊಲಟಿಲಿಟಿ ಇರುತ್ತೆ. ಯಾಕಂದರೆ ಈ ವೀಕಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಯು ಎಸ್ಸಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೋಸ್ಕರ ಏನಾಗ್ತಾ ಇದೆ ಅಂದರೆ ಒಂದು ಡಿಬೇಟ್ ನಡೆಯುತ್ತೆ ಅಲ್ಲಿ. ಸೊ ಮೇನ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಜೋ ಬ್ಯಾಟನ್ ಮತ್ತು ಟ್ರಂಪ್ ಮಧ್ಯದಲ್ಲಿ ಡಿಬೇಟ್ ನಡೆಯುತ್ತೆ. ಆ ಡಿಬೇಟ್ ಏನು ನಡೆಯುತ್ತೆ, ಆ ಡಿಬೇಟಲ್ಲಿ ಎಲ್ಲರೂ ಆ್ಯಕ್ಚುಲಿ ಜೋ ಬ್ಯಾಟನ್ ಆ್ಯಕ್ಚುಲಿ ವಿನ್ ಆಗ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ವ್ಯೂ ಮಾಡ್ತಾ ಇದೆ. ಬಟ್ ಓವರಾಲ್ ಆ್ಯಕ್ಚುಲಿ ತುಂಬ ವಾಲಟಲಿಟಿ ಇರುತ್ತೆ, ಯಾಕಂದರೆ ಟ್ರಂಪ್ ಅಷ್ಟು ಆರಾಮಾಗಿ ಯಾವುದನ್ನು ಬಿಟ್ಕೊಡೋದಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಓವರಾಲ್ ನಾವು ನೋಡೋಣಂತೆ ಹೇಗೆ ಆ್ಯಕ್ಚುಲಿ ಮಾರ್ಕೆಟ್ ಬಿಹೇವ್ ಆಗುತ್ತೆ. ನನ್ನ ಪ್ರಕಾರ ಮಾರ್ಕೆಟಲ್ಲಿ ತುಂಬ ವಾಲಟಲಿಟಿ ಇರುತ್ತೆ. ರೇಂಜ್ ಆ್ಯಕ್ಚುಲಿ ತುಂಬ ವೈಡ್ ಆಗಿದೆ. ನಿಮಗೆ 10,800ರಿಂದ 11,200 ಈ ರೇಂಜಲ್ಲಿ ಮಾರ್ಕೆಟು ಟ್ರೇಡ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ವಾಲಟಲಿಟಿ ಜಾಸ್ತಿ ಇರೋದ್ರಿಂದ ತುಂಬ ಸಾವಧಾನವಾಗಿ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇದು ಈ ಡಿಬೇಟ್ ಏನಿದೆ ಅದು ಮಂಗಳವಾರ ರಾತ್ರಿ ಯು ಎಸ್ ಟೈಮಿಂಗ್ಸಲ್ಲಿ ನಡೆಯುತ್ತೆ. ಸೊ ಅದ್ರದ್ದು ಇಂಪ್ಯಾಕ್ಟ್ ಏನಿದ್ರು ಮೇಜರ್ ಇಂಪ್ಯಾಕ್ಟ್ ನಮಗೆ ಬುಧವಾರ ಅಥವಾ ಗುರುವಾರ ಆಗೋ ಸಂಭವ ಇದೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ಮಾರ್ಕೆಟು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ನೀವು ನೋಡ್ದಂಗೆ ಆಲ್ರೆಡಿ 2% ಶುಕ್ರವಾರ ಮೇಲೆ ಹೋಗಿತ್ತು, ಇವತ್ತು 1% ಗ್ಯಾಪ್ ಅಪ್ ಓಪನಿಂಗ್ ಆಗ್ತಾ ಇದೆ. ಗ್ಯಾಪ್ ಸಸ್ಟೇನ್ ಆಗೋದು ನನ್ನ ಪ್ರಕಾರ ಸ್ವಲ್ಪ ಡೌಟ್ಫುಲ್ ಇದೆ. ಅದು ಹೆಂಗೆ ನಡೆಯುತ್ತೆ ಅನ್ನೋದನ್ನ ಮಾರ್ಕೆಟ್ ಹೇಳಿ. ನನ್ನ ಪ್ರಕಾರ 11,150 ಇವತ್ತಿಗೆ ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ಕ್ರಾಸ್ ಮಾಡಿದ್ರೆ ಅದು 11,200-250ವರೆಗೂ ಹೋಗೋ ಸಂಭವ ಇರುತ್ತೆ. ಅದು ಹೋಗುತ್ತಾ ಬಿಡುತ್ತಾ ಅನ್ನೋದು ಮಾರ್ಕೆಟ್ ಹೇಳಿ, ನಾವು ಅದ್ರ ಬಗ್ಗೆ ನಾವೇನು ಪ್ರೆಡಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಾನು ನೀವು ಹೊಸದಾಗಿದ್ದರೆ ಮಾರ್ಕೆಟಲ್ಲಿ ಈ ಪ್ಲೇಲಿಸ್ಟನ್ನು ನೋಡಿ, ಅದರಲ್ಲಿ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಜೊತೆ ಅಸೋಸಿಯೇಟ್ ಆಗಬೇಕು ಅಂದರೆ ಯಾವ ರೀತಿ ಆಪ್ಷನ್ಸ್ ಇರುತ್ತೆ, ನೀವು ಹೇಗೆ ಅಸೋಸಿಯೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅದರ ಪ್ರಕಾರ ನೀವು ಡಿಸೈಡ್ ಮಾಡ್ಬೋದು. ಧನ್ಯವಾದಗಳು ಸ್ನೇಹಿತರೆ, ನಿಮ್ಮ ದಿನ ಶುಭವಾಗಲಿ, ನಿಮ್ಮ ದಿನ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.